ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಮುಂಜಾನೆ. ಕೆಲವೊಬ್ಬರು ಅವರ ಅನುಕೂಲತೆಗಳನ್ನು ಮಾತ್ರ ನೋಡಿಕೊಳ್ಳುತ್ತಾರೆ. ಅಂಥವರೇ ಈ ಕಾಲದಲ್ಲಿ ತುಂಬ ಜನ ಇರೋದು. ಅವರು ಮತ್ತೊಬ್ಬರ ಕಾಳಜಿ ಹಾಗೆ ಅವರಿಗೆ ಇರುವಂತಹ ತೊಂದರೆಗಳನ್ನ ನೋಡ್ತಿದ್ರು ಕೂಡ ನೋಡದೇ ಇರೋ ಥರ ಬಿಹೇವ್ ಮಾಡ್ತಾರೆ. ಹಾಗೆ ತುಂಬ ಕಷ್ಟದಲ್ಲಿ ಇರೋರನ್ನ ನೋಡಿದಾಗ ಅವರಿಗೆ ಅದನ್ನು ಸರಿ ಮಾಡುವಂತಹ ಅವಕಾಶ ಮತ್ತು ಆ ಒಂದು ಶಕ್ತಿ ದೇವರು ಕೊಟ್ಟಿದ್ರೂ ಬೇಕು ಅಂತಾನೋ ಬೇಡ ಅಂತಾನೋ ಅದು ಬೇರೆ ವಿಚಾರ. ಆದರೂ ಕೂಡ ತುಂಬ ಕಷ್ಟದಲ್ಲಿ ಇರೋರನ್ನ ಕಾಲು ಕಸ ಮಾಡ್ತಾರೆ. ನಿಜಕ್ಕೂ ಅಂತಹ ಮನಸ್ಥಿತಿ ಇರೋವಂತಹ ಆ ಒಂದು ಮನುಷ್ಯರನ್ನ ನೋಡಿದಾಗ ಅನಿಸ್ಬಿಡುತ್ತೆ, ಇವರು ನಿಜವಾಗ್ಲೂ ಮನುಷ್ಯರಾಗಕ್ಕೆ ಲಾಯಕ್ಕೆ ಇಲ್ಲದೆ ಇರೋರು ಅಂತ. ಅಲ್ವಾ ಸ್ನೇಹಿತರೆ, ಬದುಕು ಹೊಸ ಪರಿಚಯ ಕೊಡುತ್ತೆ. ಅಂಥ ಸಮಯದಲ್ಲಿ ಹಳೇದು ಯಾರಿಗೂ ಬೇಕಾಗಲ್ಲ. ಅದು ಬಂಧುಗಳೇ ಆಗಿರಲಿ ಅಥವಾ ಸ್ನೇಹಿತರೇ ಆಗಿರಲಿ, ಕೆಲವೊಮ್ಮೆ ಮನುಷ್ಯ ಅವಶ್ಯಕತೆಗೆ ತಕ್ಕಂತೆ ಬದುಕುತ್ತಾ ಹೋಗುತ್ತಾನೆ. ಅಂಥ ಸಮಯದಲ್ಲಿ ನಿನಗೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನೀನು ವಿಚಲಿತನಾಗಬಾರ್ದು. ಆದರೂ ಕೂಡ ನೀನು ಆದೆ ಅಂದರೆ ನೀನು ಪರಿಸ್ಥಿತಿಗೆ ಅನುಗುಣವಾಗಿ ಬದುಕುವ ಒಬ್ಬ ಜೀವಿಯಷ್ಟೇ, ಭಾವನೆಗಳೇ ಇಲ್ಲದೆ ಇರುವಂತಹ ಒಬ್ಬ ಮನುಷ್ಯ ನೀನಾಗಿರ್ತೀಯ. ಸ್ನೇಹಿತರೆ, ಹೃದಯದ ಮಾತನ್ನು ಕೇಳಿದರೆ ತೃಪ್ತಿಯಾಗುತ್ತದೆ ಅಥವಾ ದುಃಖವೂ ಆಗುತ್ತದೆ. ಆದರೆ ಮನಸ್ಸಿನ ಮಾತನ್ನು ಕೇಳುವುದು ಯಾವುದೇ ಕಾರಣಕ್ಕೂ ದುಃಖವನ್ನು ಉಂಟು ಮಾಡುವುದಿಲ್ಲ. ಮನಸ್ಸಿದ್ದರೆ ಮಾರ್ಗ ಅಂತ ಅದಕ್ಕೆ ತಾನೇ ದೊಡ್ಡವರು ಹೇಳಿರೋದು. ನಮ್ಮ ಹೃದಯಕ್ಕೆ ತುಂಬ ನೋವಾದಾಗ ಅದು ಬೇಡದೇ ಇರೋ ವಿಚಾರಗಳನ್ನ ನಮ್ಮ ಮನಸ್ಸಿಗೆ ತರುತ್ತೆ. ಆಗ ನಮಗೆ ಧೈರ್ಯ ಕೊಡೋದು ಮನಸ್ಸು. ಹಾಗಾಗಿ ನಿಮ್ಮ ಯಾವುದೇ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಅತಿಯಾಗಿ ಏನನ್ನು ಯೋಚಿಸದೆ ನಿಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತದೋ, ಯಾವುದು ಒಳ್ಳೆಯದು ಅನಿಸುತ್ತದೋ ಹಾಗೆ ನಡೆದುಕೊಳ್ಳಿ. ಜೀವನದಲ್ಲಿ ಜೊತೆಗಿರುವವರೆಲ್ಲರೂ ನಮ್ಮವರೆಂದು ನಾವು ಬೀಗೋಕೆ ಹೋಗಬಾರ್ದು. ಯಾಕಂದರೆ ಯಾವಾಗ ಅವರು ಬದಲಾಗ್ತಾರೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರಲ್ಲ. ನಿನಗಿಂತ ದುಡ್ಡಿರೋರು, ನಿನಗಿಂತ ಹೆಚ್ಚು ಒಳ್ಳೆ ಸ್ಥಾನದಲ್ಲಿರೋರನ್ನ ನೋಡಿದಾಗ ನಿನ್ನನ್ನು ಕಡೆಗಣಿಸೋದು ಸರ್ವೇ ಸಾಮಾನ್ಯ. ಅದಕ್ಕೆ ಸ್ನೇಹಿತರೆ, ಯಾರಿಗೂ ಕೂಡ ಪ್ರಮುಖವಾದಂತಹ ಬೆಲೆನ ಅತಿ ಹೆಚ್ಚು ಕೊಡೋಕ್ಕೆ ಹೋಗಬೇಡಿ. ಜನರು ಕೆಲವೊಮ್ಮೆ ಎಷ್ಟು ವಿಚಿತ್ರ ಅಂದರೆ, ಮೋಸದ ಪ್ರೀತಿಗೆ ಏನು ಕೇಳಿದ್ರೂ ಕೊಡ್ತಾರೆ. ಅಂದರೆ ಕೆಲವೊಬ್ಬರು ನಾಟಕ ಮಾಡ್ತಿರ್ತಾರೆ, ನಿನ್ನನ್ನು ನಾನು ತುಂಬ ಪ್ರೀತಿ ಮಾಡ್ತೀನಿ, ನೀನಂದರೆ ನನ್ನ ಪ್ರಾಣ, ಹಾಗೆ ಹೀಗೆ ಅಂತ ಬೂಟಾಟಿಕೆ ಮಾತುಗಳನ್ನ ಹೇಳಿಕೊಂಡು ಅವರಿಗೆ ಪ್ರೀತಿಯ ಶಿಖರಕ್ಕೆ ಹತ್ತಿಸ್ಬಿಟ್ಟಿರ್ತಾರೆ. ಅಂಥವ್ರು ಏನು ಹೇಳಿದ್ರು ಅವರಿಗೆ ಅಮೃತ ಅನಿಸ್ತಿರತ್ತೆ. ಆದರೆ ಕೆಲವೊಮ್ಮೆ ನಿಜವಾದ ಪ್ರೀತಿ ತೋರಿಸೋರು ಅವರು ಎಂತಹದ್ದೇ ಮಾತು ಹೇಳಿದಾಗ, ಎಂತಹದ್ದೇ ಒಂದು ಉತ್ತಮವಾದ ಸ್ಥಾನದಲ್ಲಿ ಇಟ್ಟರೂ ಕೂಡ ಮನುಷ್ಯರು ಕೆಲವೊಮ್ಮೆ ಅದನ್ನು ಅರ್ಥ ಮಾಡಿಕೊಳ್ಳಲ್ಲ. ಅದು ನಿಜವಾದ ಪ್ರೀತಿಯಾಗಿದ್ರೂ ಅದು ತೋರ್ಪಡಿಕೆಯಾಗಿ ಕಾಣಿಸುತ್ತೆ. ಅದಕ್ಕೆ ಅವರು ಅವ್ರಿಗೆ ಅಂತ ಎಷ್ಟು ಸಮಯ ಕೊಟ್ಟರು ಅದನ್ನು ಅವರು ಅರ್ಥನೇ ಮಾಡಿಕೊಳ್ಳಲ್ಲ. ಆದರೂ ಸ್ನೇಹಿತರೆ, ನೀವು ಒಬ್ಬ ಮನುಷ್ಯನ ನೋಡಿದಾಗಲೇ ನಿಮಗೆ ಅರ್ಥ ಆಗಬೇಕು ಇವರು ಹೇಗೆ, ಇವರು ನಮ್ಮಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಅಂತ. ಯಾಕಂದರೆ ಆ ಶಕ್ತಿ ದೇವರು ಮನುಷ್ಯರಿಗೆ ತಾನೇ ಕೊಟ್ಟಿರೋದು. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ನೀವು ಒಬ್ಬರನ್ನ ನಂಬೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮನ್ನು ಬಿಟ್ಟು ಹೋದವರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಹಾಗೆ ನಿಮ್ಮನ್ನು ಪ್ರೀತಿಸೋರನ್ನ ಕೊನೆ ತನಕ ಚೆನ್ನಾಗಿ ನೋಡ್ಕೊಳ್ಳಿ.